ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ ನಮಗೆ, ಇಷ್ಟು ಅನ್ಯಾಯ ಆಯ್ತ, ಒಟ್ಟು ಅನ್ಯಾಯ ಆಗಿರೋದು ನಮಗೆ 1,87,787 ಕೋಟಿ. ಎಷ್ಟು? ಕಳೆದ 8-9 ವರ್ಷಗಳಲ್ಲಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂತ ಒಟ್ಟು ಹಣ ಎಷ್ಟು? 1,87,000 ಕೋಟಿ. ಸಿಟ್ಟೆ ಬಿಟ್ಬಿಡ್ತೀನಿ, ಅದು ಹೇಳ್ತೀನಿ. 1,87,000 ಕೋಟಿ ಗೊತ್ತಾಯ್ತಾ ಭವ್ಯ? ಯಾಕೆ ನೀನು ಹೋಗಿದ್ದೆ ಟಿವಿ ಚಾನಲ್ಗೆ ನೋಡಿದೆ, 1,87,000. ಏ ನಾಗರಾಜ ಯಾದವ ಎಲ್ಲಿ ಎದ್ಬಿಟ್ಟಿದ್ದಾನೆ? 1,87,000 ಕೋಟಿ ಒಟ್ಟು ನಷ್ಟ ಆಗಿರ್ತಕ್ಕಂಥದ್ದು ಎಷ್ಟು? 1,80,000 ಕ್ರೋರ್, 87,000 ಕ್ರೋರ್. ಸಚ್ ಎ ಬಿಗ್ ವೇ ಇಂಡಸ್ಟ್ರೀಸ್ ಕಾಸ್ಟ್ ಟು ಕರ್ನಾಟಕ. ವಿ ಕೀಪ್ ವಾಟ್? ಡು ಯು ನಾಟ್ ಎಜುಕೇಟ್? ಡು ಯು ನಾಟ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕರ್ನಾಟಕ? ಡು ಯು ನಾಟ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕನ್ನಡಿಗಾಸ್? ಇಸ್ ಇಟ್ ನಾಟ್ ಅವರ್ ಡ್ಯೂಟಿ? ಗೊತ್ತಾಯ್ತೀನಪ್ಪ. ಆಮೇಲೆ ಬರಗಾಲ ಬಂತು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಬರಗಾಲ ಇದೆ. 236 ತಾಲೂಕುಗಳಲ್ಲಿ 223 ತಾಲೂಕುಗಳ ಬರಗಾಲ ಅಂತ ಘೋಷಣೆ ಮಾಡಿದ್ರು. 220, ಅದರಲ್ಲಿ ಸಿವಿಯರ್ ಡ್ರಾಟ್ ಇರ್ತಕ್ಕಂಥದ್ದು 196 ತಾಲೂಕು. 236 ತಾಲೂಕುಗಳಲ್ಲಿ ಸಿವಿಯರ್ ಡ್ರಾಟ್ ಇರ್ತಕ್ಕಂಥದ್ದು 196 ತಾಲೂಕು. 223 ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ರು. ಇದು ನಾವು ಮೆಮೊರಾಂಡಮ್ ಕೊಟ್ಟದ್ದು ಸೆಪ್ಟೆಂಬರ್ ತಿಂಗಳ, ಸುಮಾರು 5 ತಿಂಗಳಾಯ್ತ ಬಂತಲ್ವಾ? ಕೇಂದ್ರ ಸರ್ಕಾರದಿಂದ ಟೀಮ್, ಸೆಂಟ್ರಲ್ ಟೀಮ್ ಬಂತು, ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು, ರಿಪೋರ್ಟ್ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ. ನಮ್ಮ ಮಂತ್ರಿಗಳು ಕೃಷ್ಣ ಬೈರೇಗೌಡ, ಚೆಲುವರಾಯ ಸ್ವಾಮಿ, ಆಮೇಲೆ ನಮ್ಮ ಯಾರು ಪ್ರಿಯಾ ಕೃಷ್ಣ ಅಲ್ಲ ಹೇಳ್ತಿರು, ಪ್ರಿಯಾಂಕ್ ಖರ್ಗೆ ಇವರೆಲ್ಲ ಹೋದ್ರು. ಪಾಪ ಇವ್ರಿಗೆ ಮೀಟಿಂಗ್ ಮಾಡೋದು, ಅವ್ರಿಗೆ ಮೀಟ್ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ. ಕೊನೆಗೆ ಹೇಗೋ ಕಷ್ಟಪಟ್ಟು ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಅಗ್ರಿಕಲ್ಚರ್ ಮಿನಿಸ್ಟರ್ ಭೇಟಿ ಮಾಡಿ, ಚೆಲುವರಾಯ ಸ್ವಾಮಿ ಇರಲಿಲ್ಲ, ಇವ್ರು ಮಾತ್ರ ಇಬ್ಬರೇ ಹೋಗಿ. ಆಮೇಲೆ ನಾನೇ ಡಿಸೆಂಬರ್ 20 ನಾನು ಕೃಷ್ಣ ಬೈರೇಗೌಡ ಪ್ರೈಮ್ ಮಿನಿಸ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು, ಅಮಿತ್ ಶಾ ಅವರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿದ್ರು. ಡಿಸೆಂಬರ್ 20 ಐ ಅಲಾಂಗ್ ವಿತ್ ಮಿಸ್ಟರ್ ಕೃಷ್ಣ ಬೈರೇಗೌಡ ಹೂಸ್ ಎ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ರೆವಿನ್ಯೂ, ವಿ ಮೆಟ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಶ್ರೀ ನರೇಂದ್ರ ಮೋದಿಜಿ ಅಂಡ್ ಆಲ್ಸೋ ಅಮಿತ್ ಶಾ ಹೂಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂಡ್ ಈಸ್ ಆಲ್ಸೋ ಚೇರ್ಮನ್ ಆಫ್ ದಿಸ್ ರಿಲೀಫ್ ಡ್ರಾಟ್ ರಿಲೀಫ್ ಹೈ ಲೆವೆಲ್ ಕಮಿಟಿ. ಅವ್ರು ಏನ್ ಹೇಳಿದ್ರು? ನರೇಂದ್ರ ಮೋದಿ ಅವರು ಹೇಳಿದ್ರು, ನಾನು ಹೇಳ್ತೀನಿ ಎಲ್ಲ ಇವ್ರಿಗೆ, ಅಮಿತ್ ಶಾ ಅವ್ರಿಗೆ ಹೇಳ್ತೀವಿ ಅಂತಂದ್ರು. ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಕ್ಕೆ ಏನ್ ಹೇಳಿದ್ರು? 20 ಭೇಟಿ ಮಾಡಿದ್ವಿ ಡಿಸೆಂಬರ್ 20, 23 ಮೀಟಿಂಗ್ ಕರೆದು ನಾವು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. 23 ಡಿಸೆಂಬರ್ 23 ಮಾಡ್ತೀವಿ. ಇವತ್ತವರಿಗೆ ಒಂದ್ ಮೀಟಿಂಗ್ ಕರೆದಿದ್ರಂತೆ ಅದು ಮುಂದೆ ಕೊಟ್ಟಾಯ್ತು. ಆಮೇಲೆ ಇವತ್ತವರಿಗೆ ಮೀಟಿಂಗ್ ಆಗಿಲ್ಲ, ಇವತ್ತವರಿಗೆ ಮೀಟಿಂಗ್ ಆಗಿಲ್ಲ. ಮೀಟಿಂಗ್ ಆಗದೆ ಇರೋದ್ರಿಂದ ನಮಗೆ NDRF ನಿಂದ 1 ರೂಪಾಯಿ ಬಂದಿಲ್ಲ. ಇಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್?
ಒಂದು ರೂಪಾಯಿ 5 ತಿಂಗಳಾಯ್ತಾ ಬಂತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.